ನಾನು ಪುಷ್ಪಾಂಜಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇನ್ನು ಈಗ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಎಲ್ಲರೂ ಟ್ರಿಪ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ಅದೇ ರೀತಿ ನಾವು ಸಹ ಮಾಡಿದ್ವಿ ಅಂದರೆ ಒಂದು ಮೂರು ದಿನ ಔಟ್ ಆಫ್ ಬ್ಯಾಂಗ್ಳೂರ್ ಹೋಗೋಣ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಚಿಕ್ಕಮಂಗ್ಳೂರು ಸೈಡ್ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಇವನ್ ಅಲ್ಲಿ ನಾವು ಹೋಮ್ ಸ್ಟೇನೂ ಎಲ್ಲ ಬುಕ್ ಮಾಡಿದ್ವಿ ಆದರೆ ಆಲ್ ಆಫ್ ಸಡನ್ನು ಅನಿಗೆ ಇಂಟರ್ನಲ್ಸ್ ಸ್ಟಾರ್ಟ್ ಆಗಿಬಿಡ್ತು ಅಂದರೆ ಇಂಟರ್ನಲ್ಸ್ದು ಡೇಟ್ ಬಂತು ಅವ್ಳಿಗೆ ನಾವೇನು ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅದು ನೆಕ್ಸ್ಟ್ ಡೇನೇ ಅವಳಿಗೆ ಇಂಟರ್ನಲ್ಸ್ ಇತ್ತು ಮತ್ತು ಅವಳು ಓದ್ಕೋಬೇಕು ಅಂತ ಹೇಳ್ತಾಯಿದ್ಲು ಸರಿ ಅಂತ ಅಂದ್ಬಿಟ್ಟು ನಾವು ಏನೆಲ್ಲ ಬುಕ್ ಮಾಡಿದ್ದನ್ನೆಲ್ಲ ಪ್ರತಿಯೊಂದು ಕ್ಯಾನ್ಸಲ್ ಮಾಡಬೇಕಾಯ್ತು ಇನ್ನು ಹೆಂಗೂ ತ್ರೀ ಡೇಸ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಹೋಗೋಕ್ಕಾಗಲಿಲ್ವಲ್ಲ ಹಾಗಾಗಿ ಅಟ್ಲೀಸ್ಟ್ ಒನ್ ಡೇ ಆದರೂ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ಅಂತ ಕೇಳಿದ್ರು ಮಕ್ಕಳು ಅಂದರೆ ಪಾವನಿ ಕೇಳಿದ್ಲು ಅವಳಿಗೆ ಇಂಟರ್ನಲ್ಸ್ ಅಂತ ಹೇಳಿ ಕರ್ಕೊಂಡು ಕರ್ಕೊಂಡೋಗಲ್ವಾ ಅಂದ್ಬಿಟ್ಟು ಸರಿ ಅಂತ ಹೇಳಿ ಒನ್ ಡೇ ಯಾವುದಾದ್ರೂ ಅಮ್ಯೂಸ್ಮೆಂಟ್ ಪಾರ್ಕ್ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ನಾವು ಹೋದ್ವಿ ಜಾಲಿವುಡ್ ಅಂತ ಅಂದ್ಬಿಟ್ಟು ಅಲ್ಲಿ ಏನೋ ಅಮ್ಯೂಸ್ಮೆಂಟ್ ಪಾರ್ಕು ಅಲ್ಲಿಗೆ ಬುಕ್ ಮಾಡಿಕೊಂಡು ಹೋಗಿದ್ವಿ ನಾವು ಇನ್ನು ಬೆಳಿಗ್ಗೆ ಟಿಫನ್ ಎಲ್ಲ ಮಾಡಿದ್ದೆ ಪುಳಿಯೋಗರೆ ಸೊ ತಿನ್ಕೊಂಡೇ ಹೋದ್ವಿ ಏನೋ ಟಿಫ ಅದು ಓಪನ್ ಆಗೋದೆ ಹನ್ನೊಂದು ಗಂಟೆ ಅಲ್ವಾ ಸೊ ಹಂಗಾಗಿ ನಾನು ಮನೆಯಲ್ಲೇ ಟಿಫನ್ ಮಾಡಿದ್ದೆ ಇನ್ನು ನನಗೆ ಅಮ್ಯೂಸ್ಮೆಂಟ್ ಪಾರ್ಕ್ಸೆಲ್ಲ ಅಷ್ಟೊಂದು ಏನು ಇಷ್ಟ ಆಗೋದಿಲ್ಲ ಯಾಕಂದರೆ ನಾನು ಸ್ವಲ್ಪ ಗೇಮ್ಸ್ ಎಲ್ಲ ನನಗೆ ಅದು ಭಯ ಆಗುತ್ತೆ ತುಂಬ ಇಷ್ಟ ಇಲ್ಲ ಅನ್ನೋದಕ್ಕಿಂತ ಆ ಗೇಮ್ಸ್ ಎಲ್ಲ ಆಡೋದಕ್ಕೆ ನನಗೆ ತುಂಬಾ ಭಯ ಹಾಗಾಗಿ ನನಗೆ ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಅಷ್ಟು ಇಲ್ಲ ಆದರೆ ಮಕ್ಕಳಿಗೋಸ್ಕರ ಅವರು ಫೋರ್ಸ್ ಮಾಡಿದ್ರು ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಕೆಲವು ಸತಿ ನಮ್ಗೆ ಇಷ್ಟ ಇಲ್ಲದಿದ್ರು ನಾವು ಫ್ಯಾಮಿಲಿಗೋಸ್ಕರ ಮಕ್ಕಳಿಗೋಸ್ಕರ ಮಾಡಬೇಕಾಗತ್ತೆ ಹಾಗಾಗಿ ನಾನು ಜೊತೇಲಿ ಹೋಗಿದ್ದೆ ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಇದ್ದಿದ್ದಕ್ಕೋ ಏನೋ ತುಂಬಾ ರಶ್ ಇತ್ತು ಅವತ್ತು ನಾವು ಹೋಗಿದ್ದೀನಾ ಯಾವುದೇ ಒಂದು ಗೇಮ್ಗೆ ಹೋದ್ರೂ ಮತ್ತು ಏನಲ್ಲಿ ಮಿರರ್ ಮೇಜ್ ಅಂತೆ ಮತ್ತು ಇನ್ನೂ ಸಮಥಿಂಗ್ ಏನೇನೋ ಇದೆಲ್ಲ ಇತ್ತಲ್ವ ಅದು ಎಲ್ಲ ಕಡೆ ಹೋದ್ರೂ ಬರೀ ಕ್ಯೂ ಅಲ್ಲೇ ನಿಂತಿದ್ದೇ ಆಯಿತು ಒಂದೊಂದಕ್ಕೂ ನಮ್ಗೆ ಅರ್ಧ ಗಂಟೆ ಕ್ಯೂ ಅಲ್ಲೇ ನಿಂತ್ಕೊಬೇಕಾಯ್ತು ಸರಿ ನನಗೆ ಎಷ್ಟೊತ್ತು ಅಂತ ನಿಂತು ಅಂದರೆ ಒಂದು ಮೂರು ನಾಲ್ಕೇನೋ ನಾನು ನೋಡಿದೆ ಬಟ್ ಈ ಗೇಮ್ಸ್ ಎಲ್ಲ ನನಗೆ ಇಷ್ಟ ಇರಲಿಲ್ವಲ್ಲ ಹಾಗಾಗಿ ಮಕ್ಕಳು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರೆ ನಾನು ಒಂದು ಸೈಡಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ ಅಲ್ಲಿ ಎಲ್ಲನೂ ಆಮೇಲೆ ಇನ್ನೊಂದು ಏನಂದರೆ ನನಗೆ ಅಲ್ಲಿ ಸುಮಾರು ಜನ ಒಂದು ನಾಲ್ಕೈದು ಜನನೇ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಅಂದರೆ ಮೈಸೂರವರು ಬಿಡದಿ ಆ ಸೈಡ್ ಅಂದರೆ ಬ್ಯಾಂಗ್ಳೂರವ್ರು ಒಬ್ಬರು ಇರಲಿಲ್ಲ ಎಲ್ಲ ಆ ಸೈಡವರೇ ಸಿಕ್ಕಿದ್ರು ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಒಂಥರ ಆಯಿತು ಆ ಥರ ಎಲ್ಲಾದರೂ ಯಾರಾದರೂ ಸಬ್ಸ್ಕ್ರೈಬರ್ಸ್ ಸಿಕ್ಕಿದಾಗ ಮ್ಯಾಮ್ ನಿಮ್ಮ ಬ್ಲಾಗ್ಸ್ ನೋಡ್ತೀವಿ ತುಂಬ ಚೆನ್ನಾಗಿ ಮಾಡ್ತೀರಾ ನಿಮ್ಮ ನಾನು ಫಾಲೋ ಆಗ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಅಂತೆಲ್ಲ ಹೇಳಿದಾಗ ಒಂಥರ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ ಅಲ್ವಾ ಅಲ್ಲಿ ಮಕ್ಕಳು ಮತ್ತು ನಮ್ಮ ಮನೆಯವರಂತೂ ತುಂಬಾ ಎಂಜಾಯ್ ಮಾಡಿದ್ರು ಇನ್ನು ನಂದು ಟಿಕೆಟ್ ದುಡ್ಡು ವೇಸ್ಟ್ ಅಂತಲೇ ಅನ್ಕೋಬೋದು ಯಾಕಂದರೆ ನಾನು ಏನೂ ಆಡಲಿಲ್ಲ ಸುಮ್ಮನೆ ನೋಡ್ಕೊಂಡಿದ್ದೆ ಅಷ್ಟೇ ಅದು ಬೆಳಿಗ್ಗೆ ಎಲ್ಲ ಸ್ವಲ್ಪ ಕ್ಯೂ ಅಲ್ಲಿ ನಿಂತ್ಕೊಂಡು ಆಡೋದ್ರು ಅವ ಅವಾಗ ಸ್ವಲ್ಪ ಲೇಟ್ ಆಯಿತು ಬಟ್ ಮಧ್ಯಾಹ್ನ ಮೇಲೆ ಅಂದರೆ ಒಂದು ಮೂರು ನಾಲ್ಕು ಗಂಟೆ ಮೇಲೆ ಎಲ್ಲರೂ ವಾಟ್ರ್ ಗೇಮ್ಸ್ಗೆ ಹೋಗ್ಬಿಟ್ಟಿದ್ರಲ್ವ ಆ ಟೈಮಲ್ಲಿ ಈ ಕಡೆ ಗೇಮ್ಸ್ ಹತ್ರ ಎಲ್ಲ ತುಂಬಾ ಖಾಲಿ ಇತ್ತು ಸೊ ಬೆಳಿಗ್ಗೆ ಎಲ್ಲ ಆಡಿಬಿಟ್ಟು ಬಂದು ಮತ್ತು ನಮ್ಮ ಮಕ್ಕಳು ಮತ್ತು ವಾಟ್ರ್ ಗೇಮ್ಸನ್ನು ಒಂದು ಸ್ವಲ್ಪ ಹೊತ್ತು ಆಡಿಬಿಟ್ಟು ಎಗೇನ್ ಬಂದು ಡ್ರೆಸ್ ಎಲ್ಲ ಚೇಂಜ್ ಆದಮೇಲೆ ಮತ್ತೆ ಹೋಗ್ಬಿಟ್ಟು ಈ ಗೇಮ್ಸ್ನ ಆಡ್ತೀವಮ್ಮ ಅಂತ ಹೇಳಿಬಿಟ್ಟು ಮತ್ತೆ ಮತ್ತೆ ಆಡ್ತಾನೇ ಇದ್ರು ಆ ಸತಿ ಅಂತೂ ಎರಡೆರಡು ಸತಿ ಮೂರು ಮೂರು ಸತಿ ಆಡೋದ್ರು ಹೋಗ್ಲಿ ಬಿಡು ಅಟ್ಲೀಸ್ಟ್ ಇವರಾದ್ರೂ ಎಂಜಾಯ್ ಮಾಡೋದ್ರಲ್ವಾ ಅಂತ ಹೇಳಿ ನಾನು ಅವ್ರನ್ನ ನೋಡೇ ಖುಷಿ ಪಡ್ತಾ ಇದ್ದೆ ಇನ್ನು ನನಗೆ ತುಂಬ ಜನ ಹನಿ ಎಜುಕೇಷನ್ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರಿ ಹರ್ಷಿಣಿ ಬಂದು ಆ್ಯಕ್ಚುಲಿ ಕ್ಲಿನಿಕಲ್ ನ್ಯೂಟ್ರಿಷನ್ ಆ್ಯಂಡ್ ಡಯಾಟಿಟಿಕ್ಸ್ ಮಾಡ್ತಿದ್ದಾಳೆ ಅವಳು ಈಗ ಬಿ ಎಸ್ ಸಿ ತರ್ಡ್ ಇಯರಲ್ಲಿದ್ದಾಳೆ ಅಂದರೆ ಫಿಫ್ತ್ ಸೆಮ್ ಇವಾಗ ಅವಳದು ನಡೀತಾ ಇರೋದು ಇನ್ನು ಅವಳು ಆ್ಯಕ್ಚುಲಿ ಅವಳು ಇಷ್ಟಪಟ್ಟೆ ಈ ಕೋರ್ಸ್ನ ಚೂಸ್ ಮಾಡ್ಕೊಂಡಿದ್ದು ಈಗ ಅವಳಿಗೆ ಬಿ ಎಸ್ ಸಿ ಆದಮೇಲೆ ಮತ್ತು ಎಮ್ ಎಸ್ ಸಿ ಮಾಡಬೇಕು ಅಂತಲೂ ಪ್ಲ್ಯಾನ್ ಮಾಡಿದ್ದಾಳೆ ಅದಾದಮೇಲೆ ಅವಳು ಡ್ರೀಮ್ ಬಂದು ಪಿ ಎಚ್ ಡಿ ಮಾಡಬೇಕು ಅಂತ ಹೇಳಿ ಅಂದರೆ ಫುಡ್ ಸೈಂಟಿಸ್ಟ್ ಆಗಬೇಕು ಅಂತ ಹೇಳಿ ಅವಳು ಅಂದ್ಕೊಂಡಿರೋದು ಸೊ ಅದು ಓದೋದು ಎಲ್ಲ ಅವ್ರಿಗೆ ಬಿಟ್ಟಿರುತ್ತೆ ಆ್ಯಸ್ ಎ ಪೇರೆಂಟ್ಸು ನಾವು ಜಸ್ಟ್ ಅವ್ರಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟು ಅವ್ರು ಏನು ಓದ್ತಿದ್ದಾರೆ ಅದ್ರ ಬಗ್ಗೆ ನಮಗೆ ಗೊತ್ತಿರೋಷ್ಟು ನಾವು ಗೈಡೆನ್ಸ್ ಕೊಡ್ಬೋದು ಅಷ್ಟೇ ಆದರೆ ಅವಳು ಈ ಕೋರ್ಸ್ನ ತುಂಬಾ ಇಷ್ಟಪಟ್ಟು ತಗೊಂಡಿದ್ದು ತುಂಬಾ ಇಷ್ಟಪಟ್ಟು ಓದ್ತಾನೂ ಇದ್ದಾಳೆ ಅಂದರೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದಾಗಲಿ ಅಂದರೆ ತುಂಬಾ ಡೆಡಿಕೇಟೆಡಾಗಿ ಓದ್ತಿರ್ತಾಳೆ ಅಂದರೆ ಇದು ಆ್ಯಕ್ಚುಲಿ ಕ್ಲಿನಿಕಲ್ ನ್ಯೂಟ್ರಿಷನ್ ಡಯಟೆಟಿಕ್ಸ್ ಅಂತ ಅಂದರೆ ಈಗ ನ್ಯೂಟ್ರಿಷನ್ನು ಮತ್ತೆ ಡಯಾಟಿಷನ್ ಥರ ಹಾಸ್ಪಿಟಲಲ್ಲೆಲ್ಲ ವರ್ಕ್ ಮಾಡ್ಬೋದು ನಾವು ಹಂಗೆ ಅಂದ್ಕೊಂಡಿದ್ವಿ ಸ್ಟಾರ್ಟಿಂಗ್ ಅವಳು ಜಾಯಿನ್ ಆದಾಗ ಮೇ ಬಿ ಅವಳಿಗೆ ಡಾಕ್ಟರನ್ನು ಅಂತ ಅನ್ನಿಸ್ಕೋಬೇಕು ಅನ್ನೋ ಆಸೆ ಇರೋದ್ರಿಂದನೇ ಇವಳು ಈ ರೀತಿ ಮಾಡ್ತಿದ್ದಾಳೆ ಅಂದರೆ ಈಗ ಪಿ ಎಚ್ ಡಿ ಮಾಡಿದ್ರೆ ಒಂದು ವೇಳೆ ಅವಳು ಡಾಕ್ಟರ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಸೊ ಇವಳಿಗೆ ನಾವೇನ ಹಂಗೆ ಅಂದ್ಕೊಂಡಿದ್ವಿ ಬಟ್ ಆಮೇಲೆ ನೋಡಿದ್ರೆ ಈಗ ಅವಳು ಹೇಳ್ತಿರೋದು ನನಗೆ ಹಾಸ್ಪಿಟಲಲ್ಲಿ ವರ್ಕ್ ಮಾಡೋದಕ್ಕಿಂತ ನನಗೆ ಫುಡ್ ಸೈಂಟಿಸ್ಟ್ ಆಗಬೇಕು ನಾನು ಅಲ್ಲಿ ನನಗೆ ವರ್ಕ್ ಮಾಡಬೇಕು ಅಂತ ಹೇಳಿ ಅವಳು ಹೇಳ್ತಿರೋದು ಈಗ ಆಲ್ರೆಡಿ ಬಿ ಎಸ್ ಸಿ ಫಿಫ್ತ್ ಸೆಮ್ಮಲ್ಲಿರೋದ್ರಿಂದ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಅವಳದು ಬಿ ಎಸ್ ಸಿ ಕಂಪ್ಲೀಟ್ ಆಗುತ್ತೆ ಎಮ್ ಸಿಗೋಸ್ಕರ ಅವಳು ಕಾಲೇಜನ್ನೆಲ್ಲ ಆಗಲೇ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಆ್ಯಕ್ಚುಲಿ ಫಾರಿನ್ಗೂ ಹೋಗಬೇಕು ಅನ್ನೋ ಮೈಂಡಲ್ಲಿ ಇದ್ದಾಳೆ ಅವಳು ಬಟ್ ನನಗೆ ನಿಜ ಹೇಳಬೇಕು ಅಂದರೆ ಸ್ವಲ್ಪವೂ ಇಷ್ಟ ಇಲ್ಲ ಆದರೆ ನಮ್ಮ ಇಷ್ಟ ಅನ್ನೋದಕ್ಕಿಂತ ಕೆಲವು ಸತಿ ಏನಾಗುತ್ತೆ ಅಂದರೆ ಮಕ್ಕಳ ಫ್ಯೂಚರ್ಗೋಸ್ಕರ ನಾವು ಕೆಲವೊಂದನ್ನು ಒಪ್ಕೋಬೇಕಾಗತ್ತೆ ಬಟ್ ನನ್ನ ಪರ್ಸ್ನಲಿ ಕೇಳಿದ್ರೆ ನಮ್ಮ ಇಂಡಿಯಾದಲ್ಲೇ ಓದಲಿ ನಮ್ಮ ಇಂಡಿಯಾದಲ್ಲಿ ಯಾವ ಇನ್ಸ್ಟಿಟ್ಯೂಟ್ ಏನು ಕಡಿಮೆ ಇಲ್ಲ ಅಲ್ವಾ ಇಲ್ಲೇ ಅವಳು ಎಜುಕೇಷನ್ ಕಂಪ್ಲೀಟ್ ಮಾಡಲಿ ಅಂತ ಹೇಳಿ ಅನ್ನಿಸುತ್ತೆ ನೋಡೋಣ ಅವಳು ಯಾವ ರೀತಿ ಡಿಸಿಷನ್ ತೊಗೋತಾಳೆ ಅಂತ ಅಂದ್ಬಿಟ್ಟು ಅಂದರೆ ಆ್ಯಕ್ಚುಲಿ ಇಲ್ಲೂ ಹಾಕಿದ್ದಾಳೆ ಕೆಲವೊಂದು ಕಾಲೇಜಸ್ನ ಫೈನಲೈಸ್ ಮಾಡ್ಕೊಂಡಿದ್ದಾಳೆ ಅಲ್ಲೂ ಎಲ್ಲ ಅಪ್ಲಿಕೇಶನ್ ಆಗ್ತಿದ್ದಾಳೆ ಮತ್ತು ಕೆಲವೊಂದು ಸರ್ಟಿಫೈಡ್ ಕೋರ್ಸಸ್ಗೂ ಎಲ್ಲನೂ ಅವಳು ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡ್ತಿದ್ದಾಳೆ ನೋಡೋಣ ಅವಳದು ಫ್ಯೂಚರ್ ಹೆಂಗಿರುತ್ತೆ ಅಂತ ಸದ್ಯಕ್ಕಂತೂ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಇನ್ನು ನನಗೆ ಆವತ್ತು ನೆಕ್ಸ್ಟು ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ನಾನು ಮಾರನೇ ದಿನ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಸರಿ ಸಂಜೆ ನನಗೆ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಿತ್ತು ಸಾಮಾನ್ಯವಾಗಿ ನಾನು ಇಲ್ಲೇ ಲೋಕಲ್ ಶಾಪ್ಸ್ಗೆ ಹೋಗ್ಬಿಟ್ಟು ತೊಗೊಂಡು ಬರ್ತೀನಿ ಏನಾದರೂ ಬೇಕು ಅಂತಂದರೆ ಕೆಲವು ಸತಿ ಎಮರ್ಜೆನ್ಸಿ ಏನಾದರೂ ಇದ್ದರೆ ಈ ರೀತಿ ಬುಕ್ ಮಾಡಿಬಿಡ್ತೀನಿ ಮನೆಗೆ ತಂದು ಕೊಡ್ತಾರೆ ಈಸಿ ಅಂತ ಹೇಳಿ ಹಾಗೆ ಇದು ಯಾವುದೋ ಒಂದು ಪ್ಯಾಕೆಟ್ ಇತ್ತು ನಾನು ಇದನ್ನು ಬುಕ್ ಮಾಡೇ ಇಲ್ವಲ್ಲ ಅಂತ ಹೇಳಿ ನೋಡ್ತಾ ಇದ್ದೆ ಅವರು ಕ್ರಿಸ್ಮಸ್ ಇದ್ದಿದ್ದರಿಂದ ಏನೋ ಗಿಫ್ಟ್ ರ್ಯಾಪ್ ಅಂತ ಹೇಳಿ ಕಳಿಸಿದ್ರು ಸಣ್ಣ ಪುಟ್ಟ ಐಟಮ್ಸ್ ಏನೋ ಹಾಕಿದ್ರು ಅದರಲ್ಲಿ ಸರಿ ಅದಾದಮೇಲೆ ಬೆಣ್ಣೆ ಬೇರೆ ಖಾಲಿ ಆಗಿಬಿಟ್ಟಿತ್ತು ಅದನ್ನು ಹಾಗೆ ತರಿಸ್ಕೊಂಡು ನಾನು ಈ ರೀತಿ ಬೆಣ್ಣೆ ಏನಾದರೂ ತರಿಸ್ಕೊಂಡ್ರೆ ಚಿಕ್ಕ ಚಿಕ್ಕ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈ ರೀತಿ ಇಟ್ಕೊಳ್ಳೋದ್ರಿಂದ ನನಗೆ ಅಡುಗೆ ಮಾಡುವಾಗ ತುಂಬಾ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊತೀನಿ ಇನ್ನು ಹಂಗೆ ಚೀಸು ಸ್ವಲ್ಪ ಬೇಕಿತ್ತು ಸೊ ಅದನ್ನು ತರಿಸಿದ್ದೆ ಸರಿ ಅದನ್ನು ಎಲ್ಲ ಹಂಗೆ ಪ್ಯಾಕೆಟ್ಸಲ್ಲಿ ಇಡೋ ಬದಲು ಈ ರೀತಿ ನಾವು ಒಂದು ಕಂಟೈನರ್ಸಲ್ಲಿ ಹಾಕಿಟ್ರೆ ಫ್ರಿಜ್ಜು ತುಂಬಾ ನೀಟಾಗಿರತ್ತೆ ಮತ್ತು ನಮ್ಗೆ ಅಡುಗೆ ಮಾಡೋವಾಗ್ಲೂ ಇವೆಲ್ಲ ನೀಟಾಗಿ ಆಕ್ಸೆಸೆಬಲ್ ಆಗಿರುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ಕೋತೀನಿ ನಾ ಈ ಚೀಸ್ ಗಾರ್ಲಿಕ್ ಬ್ರೆಡ್ ಮಾಡಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದು ಅದಕ್ಕೆ ಚಿಲ್ಲಿ ಫ್ಲೆಕ್ಸು ಖಾಲಿ ಆಗಿಬಿಟ್ಟಿತ್ತು ಸರಿ ಖಾಲಿ ಆಗಿತ್ತಲ್ವ ಅದೇನು ಈಸಿನೇ ಅಲ್ವಾ ಮಾಡ್ಕೊಳ್ಳೋದು ಅಂತ ಹೇಳಿ ಅಲ್ಲಿ ಅದನ್ನು ಹಾಗೆ ಮಾಡಿಕೊಂಡೆ ನಾನು ಒಣಮೆಣ್ಸಿನ್ಕಾಯಿ ಮತ್ತು ಬೇಡ್ಗೆ ಮೆಣಸಿನ್ಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅದನ್ನು ಹುರ್ಕೊಂಡು ಅದಾದಮೇಲೆ ನಾನು ಅದನ್ನು ಪೌಡ್ರ್ ಮಾಡ್ಕೋತಾ ಇದ್ದೀನಿ ಚಿಲ್ಲಿ ಫ್ಲೆಕ್ಸ್ಗೆ ನಾವು ಫುಲ್ಲು ನೈಸಾಗಿ ಪೌಡ್ರ್ ಮಾಡಬಾರ್ದು ಆ್ಯಕ್ಚುಲಿ ಗೊತ್ತಿರುತ್ತೆ ಚಿಲ್ಲಿ ಫ್ಲೇಕ್ಸ್ ಅಂದರೆ ಸ್ವಲ್ಪ ಇದಾಗಿರುತ್ತಲ್ವಾ ಅಷ್ಟು ನೋಡಿಕೊಂಡು ನಾನು ಅದನ್ನು ಇದು ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ಈ ಇಂಥವೆಲ್ಲ ನನಗೆ ಅವಾಗಿಂದ ಅವಾಗಲೇ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ಎಲ್ಲ ಒಂದೇ ಸತಿ ಮಾಡ್ಕೊಳಕ್ಕೆ ಹೋಗಿದ್ದೀನಿ ಅಂತ ಅಂದಾಗ ಆ ದಿನ ಎಲ್ಲ ವೇಸ್ಟ್ ಅನ್ನೋ ಥರ ಇರುತ್ತೆ ನನಗೆ ಸೊ ನಾನು ಖಾಲಿ ಆದಂಗೆ ಖಾಲಿ ಆದಂಗೆ ಐಟಮ್ಸ್ನೆಲ್ಲ ಮಾಡಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ ಚೀಸ್ ಗಾರ್ಲಿಕ್ ಬ್ರೆಡ್ಗೆ ನಾನು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಸಣ್ಣದಾಗಿ ಅದನ್ನು ಕಟ್ ಇದ್ದೀನಿ ನಮ್ಗೆ ಇಷ್ಟ ಆಗುತ್ತೋ ಅಷ್ಟು ಸಣ್ಣದಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಈ ಒಂದು ವೇಳೆ ಚಾಪರ್ ಇದ್ರೆ ಚಾಪರಲ್ಲೂ ಮಾಡ್ಕೋಬೋದು ನಾನು ಇದೇ ರೀತಿ ಮಾಡ್ತೀನಿ ಇನ್ನು ಅದಕ್ಕೆ ನಾನು ಬೆಳ್ಳುಳ್ಳಿಗೆ ಬೆಣ್ಣೆ ಇದ್ದೀನಿ ಒಂದು ನಾಲ್ಕರಿಂದ ಐದು ಕ್ಯೂಬ್ಸ್ ಬೆಣ್ಣೆ ಹಾಕ್ಕೊಂಡು ಅದಾದಮೇಲೆ ಚಿಲ್ಲಿ ಫ್ಲೇಕ್ಸು ಮತ್ತು ಸ್ವಲ್ಪ ಕೊತ್ತಮೀರಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಂಥ ಕೆಲಸ ಮಾಡಿದ್ದೀನಿ ಅಂದರೆ ನಾನಿಷ್ಟು ಚಿಕ್ಕ ಬೌಲಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೆ ಎಲ್ಲ ಅದು ಚೆಲ್ತಾಯಿತ್ತು ಕೆಳಗಡೆ ಸರಿ ಅಂತ ಹೇಳಿ ಮತ್ತೆ ನಾನು ಸ್ವಲ್ಪ ದೊಡ್ಡ ಬೌಲ್ ತೊಗೊಂಡು ಅದಕ್ಕೆ ಶಿಫ್ಟ್ ಮಾಡಿಕೊಂಡು ಕಲಿಸ್ಕೊಂಡೆ ಇದು ಫುಲ್ಲು ನೀಟಾಗಿ ನಾವು ಚೆನ್ನಾಗಿ ಅದು ಮಿಕ್ಸ್ ಆದಮೇಲೆ ನಾನು ಬ್ರೆಡ್ಗೆ ಅದನ್ನು ಕ್ಲೀನಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ ಕ್ಲೀನಾಗಿ ಒಂದು ಸೈಡ್ಗೆಲ್ಲ ನೋಡಿಕೊಂಡು ಅದನ್ನು ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಅದಾದಮೇಲೆ ಮತ್ತೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಬಿಟ್ಟು ಮತ್ತು ನಾನು ಇದು ಚೀಸ್ ಏನಿತ್ತಲ್ವ ಅದನ್ನು ಇದ್ದೀನಿ ಹಾಗೆ ನಾನು ಬಟರ್ ಪೇಪರ್ನ ಈ ಟ್ರೇ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ನಾನು ಈ ಥರ ಬ್ರೆಡ್ನೆಲ್ಲ ಇದ್ದೀನಿ ಏನಂದರೆ ಡೈರೆಕ್ಟು ಟ್ರೇ ಮೇಲೆ ಇಟ್ಟರೆ ಅದು ಕೆಲವು ಸತಿ ಏನಾಗುತ್ತೆ ಟ್ರೇಗೆ ಅದು ಅಂಟ್ಕೊಂಡ್ಬಿಡುತ್ತೆ ಸೊ ಈ ರೀತಿ ಬಟರ್ ಪೇಪರ್ ಹಾಕಿ ಇಟ್ಟರೆ ಅದು ನೀಟಾಗಿ ಇರುತ್ತೆ ಮತ್ತು ಆ ಟ್ರೇನೂ ಸಹ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದು ನನಗೆ ಸ್ಟಾರ್ಟಿಂಗಲ್ಲಿ ಒಂದು ಸತಿ ಈ ರೀತಿ ಮಾಡಿಬಿಟ್ಟಿದೆ ನಾನು ಓ ಟಿ ಜಿ ತಂದಾಗ ಆವಾಗಿಂದ ನಾನು ಏನಾದರೂ ಈ ಥರ ಮಾಡಿದಾಗ ನೋಡಿಕೊಂಡು ಆದಷ್ಟು ಬಟರ್ ಪೇಪರ್ನ ಯೂಸ್ ಮಾಡಿಕೊಂಡೇ ಮಾಡ್ತೀನಿ ಮರ್ತಿದ್ದೆ ನಾನು ಒ ಟಿ ಜಿನ ಐದು ನಿಮಿಷ ಮುಂಚೆನೆ ಪ್ರೀ ಹೀಟ್ ಮಾಡ್ಬಿಟ್ಟು ಅದಾದ್ಮೇಲೆ ನಾನು ಬ್ರೆಡ್ನೆಲ್ಲ ಅದರಲ್ಲಿ ಇಟ್ಟು ಮಾಡಿದ್ದು ಸೊ ನಾವು ಈ ರೀತಿ ಪ್ರೀ ಹೀಟ್ ಮಾಡ್ಬಿಟ್ಟು ನಾವು ಏನಾದರೂ ಅದರೊಳಗೆ ಇಟ್ಟಾಗ ಅದು ಸ್ವಲ್ಪ ಬೇಗನೆ ಆಗುತ್ತೆ ಅಂತಲೂ ಹೇಳ್ಬೋದು ನಾ ಕೋಲ್ಡ್ ಕಾಫಿಗೆ ಒಂದು ಪ್ಯಾಕೆಟ್ ಅಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರು ಮತ್ತೆ ಸ್ವಲ್ಪ ಬಿಸಿನೀರನ್ನ ಹಾಕಿ ಮಿಕ್ಸ್ ಮಾಡಿ ಸೈಡ್ ಇಟ್ಕೊಳ್ಳೋಣ ಅದಾದ ಮೇಲೆ ನಾನು ಒಂದು ಜಾರ್ಗೆ ಸ್ವಲ್ಪ ಐಸ್ ಕ್ಯೂಬ್ಸು ಹಾಗೇ ನಾನೀಗ ಅರ್ಧ ಲೀಟ್ರ್ ಹಾಲಷ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ನಾಲ್ಕು ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಮತ್ತು ಅದೇ ಸ್ಪೂನಲ್ಲಿ ಒಂದು ಸ್ಪೂನು ಕೋಕೋ ಪೌಡರು ಮತ್ತು ಸ್ವಲ್ಪ ಹರ್ಷಿ ಸಿರಪು ಹಾಗೆಯೇ ಈಗ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ ಇನ್ಸ್ಟೆಂಟ್ ಕಾಫಿ ಪೌಡರ್ದು ಅದನ್ನು ಹಾಕಿಬಿಟ್ಟು ಅರ್ಧ ಲೀಟ್ರಷ್ಟು ಹಾಲನ್ನ ಇದ್ದೀನಿ ಇದನ್ನು ನಾವು ಒಂದು ಸ್ವಲ್ಪ ಹೊತ್ತು ಮಿಕ್ಸೀಲಿ ಗ್ರೈಂಡ್ ಮಾಡ್ಕೊಂಡಾದ ಮೇಲೆ ಗ್ಲಾಸ್ಗೆ ಮತ್ತೆ ಏನು ನಾವು ಐಸ್ ಕ್ಯೂಬ್ಸನ್ನ ಹಾಕ್ಕೊಂಡು ಹರ್ಷಿ ಸಿರಪ್ಪು ಹಾಕೋಬೋದು ಬಟ್ ನೀನು ನಾನಿಲ್ಲಿ ಹಾಕೋದನ್ನು ಮರ್ತಿದ್ದೆ ಸೊ ಹಾಕಿಲ್ಲ ಬಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರತ್ತೆ ಆ್ಯಂಡ್ ದೆನ್ ಅದಕ್ಕೆ ನಾವೇನೀಗ ಕೋಲ್ಡ್ ಕಾಫಿ ಇತ್ತಲ್ವ ಅದನ್ನು ಇದಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರತ್ತಂತೆ ಅಂದರೆ ನಾನು ಇದನ್ನು ಕುಡಿಯೋದಿಲ್ಲ ನನಗೆ ಇದೆಲ್ಲ ಸ್ವಲ್ಪ ಇಷ್ಟ ಆಗೋದಿಲ್ಲ ಮಕ್ಕಳು ತುಂಬಾ ಇಷ್ಟಪಟ್ಟು ಕುಡಿತಾರೆ ಇದನ್ನು ಅಡುಗೆ ಮಾಡಿದಾಗ ಅದನ್ನು ನಮಗೆ ಇಷ್ಟವಾಗಿರೋ ಅಂದರೆ ಗಂಡ ಮಕ್ಕಳಿಗೆ ಮಾಡಿ ಬಡಿಸಿದಾಗ ಅವರು ಅದನ್ನು ತಿಂದುಬಿಟ್ಟು ತುಂಬಾ ಟೇಸ್ಟಿಯಾಗಿದೆ ಅಂತ ಹೇಳಿ ಹೇಳಿದ್ರೆ ಮತ್ತೆ ಇನ್ನೂ ಒಂದು ಸತಿ ಮಾಡಮ್ಮ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದಾಗ ಅದನ್ನು ಕೇಳೋಕ್ಕೆ ಎಷ್ಟು ಖುಷಿಯಾಗಿರತ್ತೆ ನಮ್ಮ ಹೌಸ್ ವೈಫ್ಸ್ಗೆ ಹೆಂಗೆ ಅಂತಂದರೆ ನಾವು ಈ ರೀತಿ ಚಿಕ್ಕ ಚಿಕ್ಕ ಸಂತೋಷಕ್ಕೆ ಎಷ್ಟು ಇಂಪಾರ್ಟೆನ್ಸ್ ನಾವು ಕೊಡ್ತೀವಿ ಅಲ್ವಾ ಸೊ ಇನ್ನು ನೆಕ್ಸ್ಟು ನನಗೆ ಈವ್ನಿಂಗ್ ಇದನ್ನೆಲ್ಲ ಮಾಡಿಬಿಟ್ಟು ಕುತ್ಕೊಂಡಿದ್ದಾಗ ಇವತ್ತು ಸ್ವಲ್ಪ ನಮ್ಮ ಮನೆಯವರು ಬೇಗನೆ ಬಂದರು ನಾನು ತುಂಬ ದಿನದಿಂದ ಅವ್ರಿಗೆ ಒಂದು ಮಿಕ್ಸಿ ಕೊಡಿಸಿ ಅಂತ ಹೇಳ್ತಾ ಇದ್ದೆ ಅಂದರೆ ಆಲ್ರೆಡಿ ನಮ್ಮ ಮನೇಲಿ ಮಿಕ್ಸಿ ಇದೆ ಬಟ್ ನನಗೆ ಇನ್ನೂ ಒಂದು ಬೇಕಿತ್ತು ಯಾಕಂದರೆ ನಾನು ಈ ದೋಸೆಗೆ ಮತ್ತು ಇಡ್ಲಿಗೆ ಎಲ್ಲನೂ ಒಂದೇ ಮಿಕ್ಸಿನೇ ಯೂಸ್ ಮಾಡ್ತಾ ಇರ್ತೀನಿ ಸ್ವಲ್ಪ ನಾನು ಜಾಸ್ತಿನೇ ಮಾಡ್ತೀನಿ ಅಂತಲೂ ಹೇಳ್ಬೋದು ದೋಸೆ ಆಗ್ಬೋದು ಇಡ್ಲಿ ಮತ್ತು ನೀರು ದೋಸೆ ಇವೆಲ್ಲ ಮಾಡ್ತಾನೇ ಇರ್ತೀನಿ ಸೊ ನನಗೆ ಇನ್ನೊಂದು ಮಿಕ್ಸಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವ್ರನ್ನ ಕೇಳ್ತಾ ಇದ್ದೆ ತುಂಬ ದಿನದಿಂದ ಹಾಗಾಗಿ ಇವತ್ತು ನ್ಯೂ ಇಯರ್ಗೆ ಗಿಫ್ಟ್ ಥರ ಕೊಡಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋದರು ಸರಿ ಅಲ್ಲಿ ಹೋದ್ಮೇಲೆ ನಾನು ಆ್ಯಕ್ಚುಲಿ ನೋಡಿದ್ದೆ ಬೇರೆ ಮಿಕ್ಸಿನ ನೋಡಿದೆ ಬಟ್ ಇದು ಆಫರಲ್ಲಿ ಬಂತು ಅಂತ ಹೇಳಿಬಿಟ್ಟು ಅವರು ಇದನ್ನು ಸೆಲೆಕ್ಟ್ ಮಾಡಿದ್ರು ಸರಿ ಯಾವುದೋ ಒಂದು ಮಿಕ್ಸಿ ಕೊಡಿಸ್ತಿದಾರಲ್ಲಪ್ಪ ಅಷ್ಟೇ ಸಾಕು ಅಂದ್ಕೊಂಡು ನಾನು ಒಪ್ಕೊಂಡೆ ಹಾಗೇ ಅಲ್ಲಿ ನಾವು ಇನ್ನು ಲೇಡೀಸು ಈ ಥರ ಏನಾದರೂ ಐಟಮ್ಸ್ ತೊಗೊಳಕ್ಕೆ ಹೋದರೆ ನಮ್ಮ ಕಣ್ಣು ಆ ಕಡೆ ಈ ಕಡೆ ಕಾ ಓಡ್ತಾನೆ ಇರುತ್ತೆ ಮತ್ತು ಅಲ್ಲಿ ಪಾಪ ಹುಡುಗಿನೂ ಕೆಲವೊಂದು ಆಫರ್ಸ್ ಎಲ್ಲ ನಡೀತಾ ಇದೆ ನೋಡಿ ಮೇಡಮ್ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು ಏನು ನೋಡಬೇಡಮ್ಮ ಇವಾಗ ಏನು ತೊಗೊಂಡಿದೀ ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ನಡಿ ಮನೆಗೆ ಅಂತ ಅಂದ್ಬಿಟ್ಟು ಅವ್ರು ರೇಗಿಸ್ತಾಯಿದ್ರು ನನ್ನ ಕೆಲವು ಲೇಡೀಸ್ ಹೆಂಗಿರ್ತೀವಿ ಅಂದರೆ ಕೆಲವರು ಅಂತಲ್ಲ ನನ್ನ ಪ್ರಕಾರ ಒಂದು ಏಯ್ಟಿ ಪರ್ಸೆಂಟಷ್ಟು ನಾವು ಹೆಂಗಸ್ರು ಮನೆ ಪಾತ್ರೆ ಸಾಮಾನಿಗೆ ನಿಜವಾಗ್ಲೂ ತುಂಬಾ ಇಷ್ಟಪಡ್ತೀವಿ ತೊಗೊಳೋದಕ್ಕೆ ಎಷ್ಟೋ ಸತಿ ನಾನು ಟ್ರೈ ಮಾಡ್ತಾ ಇರ್ತೀನಿ ಯೋ ತೊಗೊಳೋದು ಬೇಡ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ಆದರೆ ಏನಾದರೂ ಹೊಸ್ದಾಗಿ ಯಾವುದಾದ್ರೂ ನೋಡಿಬಿಟ್ರೆ ನನ್ನ ಕೈಯ್ಯಲ್ಲಿ ಇರೋದಕ್ಕೆ ಆಗೋದೇ ಇಲ್ಲ ಸೊ ನನ್ನಂಗೆ ನಿಮ್ಮಲ್ಲೂ ತುಂಬ ಜನ ಆ ರೀತಿ ಇರ್ತೀರಾ ಅನ್ಕೋತೀನಿ ಎಷ್ಟು ಟ್ರೈ ಮಾಡ್ತಿರ್ತೀನಿ ಈ ತಿಂಗಳು ಏನು ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂತ ಆದರೆ ನನಗೆ ಆಗೋದೇ ಇಲ್ಲ ನನಗೆ ಅಡುಗೆ ಮನೆಗೆ ಪಾತ್ರೆ ಸಾಮಾನುಗಳು ತೊಗೊಳೋದು ಹೊಸ ಹೊಸ್ದಾಗಿ ಏನಾದರೂ ಬಂದರೆ ಅದನ್ನೆಲ್ಲ ತಗೊಂಡು ಅದನ್ನೆಲ್ಲ ಯೂಸ್ ಮಾಡಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಯಾಕಂದರೆ ನಮ್ಮ ಹಿಂಗಿರುತ್ತೆ ಅಂತಂದರೆ ನಮಗೆ ಹೌಸ್ ವೈಫ್ಸ್ಗೆ ಸಾಮಾನ್ಯವಾಗಿ ನಮ್ಮ ಮನೆನೇ ಅದು ಪ್ರಪಂಚ ಅದರಲ್ಲೂ ನಮ್ಮ ಅಡುಗೆ ಮನೇ ನಮಗೊಂಥರ ಪುಟ್ಟ ಪ್ರಪಂಚ ಆಗ್ಬಿಟ್ಟಿರುತ್ತೆ ಅಲ್ಲಿ ಈ ರೀತಿ ಹೊಸ್ದಾಗ ಏನಾದರೂ ಐಟಮ್ಸನ್ನ ತೊಗೊಂಡು ಅದನ್ನು ಯೂಸ್ ಮಾಡಿಕೊಂಡು ಅಡುಗೆ ಮಾಡುವಾಗ ಒಂಥರ ಏನೋ ಖುಷಿಯಾಗಿರುತ್ತೆ ಇನ್ನು ಇದು ಬಂದು ಮಾರನೇ ದಿನ ಬೆಳಗ್ಗೆ ನಾವು ನೈಟಲ್ಲಿ ಹೋಗಿ ಮಿಕ್ಸಿ ಎಲ್ಲ ತಗೊಂಡು ಮೇಲೆ ನಾನು ಅಡುಗೆ ಏನೂ ಮಾಡಿರಲಿಲ್ಲ ಅಂದರೆ ಸಾಂಬಾರು ಮಧ್ಯಾಹ್ನನೇ ಮಾಡಿದ್ದೆ ಹಾಗೆ ಅನ್ನೂ ಎಲ್ಲ ಇತ್ತಲ್ವ ಮಕ್ಕಳು ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದರಿಂದ ಇದ್ದಿದ್ದನ್ನೇ ಎಲ್ಲ ಮ್ಯಾನೇಜ್ ಆಯಿತು ಸೊ ಎಲ್ಲ ಊಟ ಮಾಡಿ ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಬಿಟ್ಟೆ ಅದನ್ನೆಲ್ಲ ನಾನೇನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಎಗೇನ್ ನೆಕ್ಸ್ಟ್ ಡೇ ನಾನು ಇದನ್ನು ಮತ್ತೆ ಶೂಟ್ ಮಾಡಿಕೊಂಡೆ ಅಂದರೆ ಟಿಫನ್ ಮಾಡ್ತಿದ್ನಲ್ವ ಅದು ಇದು ರೆಸಿಪಿನೂ ಒಂದು ಸತಿ ಶೇರ್ ಮಾಡೋಣ ಅನ್ನಿಸ್ತು ಹಾಗಾಗಿ ಅದನ್ನು ಶೂಟ್ ಮಾಡಿಕೊಂಡೆ ಇನ್ನು ಕಾರ್ನ್ ರೆಸಿಪಿ ನಾನು ಆ್ಯಕ್ಚುಲಿ ಮುಂಚೆನೂ ಒಂದು ಸತಿ ತೋರಿಸಿದ್ದೀನಿ ಅಂದರೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದಕ್ಕೂ ಇದಕ್ಕೂ ಇದು ತುಂಬಾ ಸಿಂಪಲ್ಲಾಗಿದೆ ಹಾಗಾಗಿ ಇದನ್ನು ನಾನು ಹೇಳೋಣ ಅಂದ್ಕೊಂಡೆ ಇನ್ನು ಕಾರ್ನ್ ನಾನು ಕಟ್ ಮಾಡುವಾಗ ನೋಡಿದೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಸರಿ ಏನಕ್ಕೆ ವೇಸ್ಟ್ ಮಾಡೋದು ಸ್ವಲ್ಪ ಎತ್ತಿಟ್ಟರೆ ಫ್ರೈಡ್ ರೈಸ್ ಏನಾದರೂ ಮಾಡಿದ್ರೆ ಯೂಸ್ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಅದನ್ನು ನಾನು ಎತ್ತಿಟ್ಕೊಂಡೆ ರೆಸಿಪಿ ನಾನು ಕುಕ್ಕರಲ್ಲೇ ಮಾಡ್ತೀನಿ ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಜೀರಿಗೆ ಮತ್ತು ಪಲಾವ್ದು ಒಂದು ಎಲೆ ಹಾಗೆಯೇ ಮೀಡಿಯಮ್ ಸೈಜು ಎರಡು ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಆ ಈರುಳ್ಳಿನ ಹಾಕೋತಾ ಇದ್ದೀನಿ ಆ ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಂದರೆ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅದನ್ನು ಹಾಕಿದೆ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮೇಲೆ ನಾನು ಬೇಬಿ ಕಾರ್ನ ಏನು ಕಟ್ ಮಾಡಿಟ್ಕೊಂಡಿದ್ನಲ್ವ ಅದು ಸ್ವಲ್ಪ ನಾನು ಉಪ್ಪಾಕಿ ಬೇಬಿ ಕಾರ್ನ ಸೊ ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಅದು ಎಣ್ಣೆ ಮತ್ತು ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ನಾನು ಟೊಮೆಟೊ ಮತ್ತು ಗೋಡಂಬಿನ ಪೇಸ್ಟ್ ಮಾಡಿಕೊಂಡಿದ್ದೆ ಅದನ್ನು ನೋಡಿದ್ರಿ ಬಟ್ ನಾನು ಅದನ್ನು ಮೆನ್ಷನ್ ಮಾಡಲಿಲ್ಲ ಸೊ ಅದೇನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಟೊಮೆಟೊ ಗೋಡಂಬಿ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಅಶ್ನ ಪುಡಿ ಅಚ್ಕಾರದ ಪುಡಿ ಅಂದರೆ ನಾವು ಖಾರ ಎಷ್ಟು ತಿಂತೀವೋ ಆ ಲೆಕ್ಕದಲ್ಲಿ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ಮೇಲೆ ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆಯೇ ಕಸ್ತೂರಿ ಮೇಥಿನ ಹಾಕ್ಬಿಟ್ಟು ಆ ಲಿಡ್ನ ಮುಚ್ಚಿದ್ರೆ ಒಂದು ಎರಡು ಇಂದ ಮೂರು ವಿಷಿಲ್ ಬರಲಿ ನಾನು ಸಾಮಾನ್ಯವಾಗಿ ಎರಡೇ ವಿಝೀಲ್ನ ಕೂಗಿಸ್ತೀನಿ ನಿಮ್ಗೆ ಇನ್ನೂ ಸ್ವಲ್ಪ ಮೆತ್ತಗೆ ಬೆಂದಿರಬೇಕು ಅಂತ ಅನ್ಸಿದ್ರೆ ಮೂರು ವಿಶೀಲ್ ಕೂಗಿಸ್ಕೋಬೋದು ಸೊ ಮೂರು ವಿಜಿಲ್ ಬರೋ ಅಷ್ಟು ಅದನ್ನು ಕೂಗಿಸ್ಕೋಬೇಕು ಸರಿ ನಾನು ಅಷ್ಟೊತ್ತಿಗೆ ಅದು ವಿಜಿಲ್ ಬರೋ ಅಷ್ಟೊತ್ತಿಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಚಪಾತಿಗೂ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಅದಾದಮೇಲೆ ನಾನು ಅದು ತೆಗೆದು ನೋಡಿದ್ರೆ ಸ್ವಲ್ಪ ನನಗೆ ಅದು ನೀರು ಅನ್ನಿಸ್ತು ಗ್ರೇವಿ ಗಟ್ಟಿಯಾಗಿದ್ದರೆ ಚೆನ್ನಾಗಿರತ್ತಲ್ವ ಅದು ಸ್ವಲ್ಪ ಗ ನೀರಂತ ಅನ್ನಿಸ್ತು ಸರಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಅದು ಹೆಂಗೂ ನಾನು ಎರಡೇ ಅಲ್ವ ಕುಗ್ಸಿದ್ದು ಅಂತ ಹೇಳಿಬಿಟ್ಟು ಇನ್ನೂ ಒಂದು ಸ್ವಲ್ಪ ಹೊತ್ತು ಅದನ್ನು ಸಪ್ರೇಟಾಗಿ ಆ ಕಡೆ ಇಟ್ಟು ಬೇಯಿಸಿದೆ ಬೇಯಿಸೆಲ್ಲ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಗ್ರೇವಿ ಎಲ್ಲ ರೆಡಿ ಆಗಿತ್ತು ಇದು ಚಪಾತಿಗೂ ಚೆನ್ನಾಗಿರತ್ತೆ ಮತ್ತು ಪೂರಿ ದೋಸೆ ಹಾಗೇ ಗೀ ರೈಸ್ ಮಾಡಿದಾಗ ನಾವು ತರಕಾರಿ ಕುರ್ಮ ಮಾಡ್ತೀವಲ್ವ ಇವನ್ ಅದು ಆ ಟೈಪ್ ಮಾಡಿದಾಗ್ಲೂ ಆ ಥರ ಬೇಡ ಅಂದ್ಬಿಟ್ಟು ಈ ಥರ ಮಾಡಿದ್ರು ಇದು ಗ್ರೇವಿನೂ ಒಂಥರ ಚೆನ್ನಾಗಿರುತ್ತೆ ಗೀ ರೈಸ್ಗೂ ಇಲ್ಲ ಕೆಲವು ಸತಿ ನಾವು ಬರೀ ಕುಷ್ಕ ಅಂತ ಹೇಳಿ ಮಾಡ್ತೀವಲ್ವ ಅಂದರೆ ಏನು ತರಕಾರಿ ಹಾಕ್ತೀರಾ ಬರೀ ಕಾಯೆಲ್ಲ ಹಾಕ್ಬಿಟ್ಟು ರೈಸ್ ಮಾಡ್ತೀವಿ ಆ ಥರ ರೈಸ್ ಮಾಡಿದಾಗ್ಲೂ ಈ ಗ್ರೇವಿ ಕಾಂಬಿನೇಷನ್ ಚೆನ್ನಾಗಿರತ್ತೆ ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗೇ ಇದು ಇದೆ ರೆಸಿಪಿ ಇನ್ನು ಇವತ್ತಿಗೆ ನಾನು ನನ್ನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ನನ್ನ ವ್ಲಾಗ್ಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಹಾಗೆ ಮುಂದೆನೂ ಇದೇ ರೀತಿ ನೀವು ಸಪೋರ್ಟ್ ಮಾಡಿ ಅಂತಲೂ ರಿಕ್ವೆಸ್ಟ್ ಮಾಡ್ಕೋತೀನಿ ಹಾಗೆ ಈಗ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಾನು ಈಗ ವೀಕ್ಲಿ ಟೂ ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಹಾಗೆ ಮಾಡ್ತಾನೂ ಇದ್ದೀನಿ ಬಟ್ ಇನ್ನು ಮೂರು ಬ್ಲಾಗ್ ಮಾಡೋಕ್ಕೆ ಇಲ್ಲ ನನ್ನ ಕೈಯ್ಯಲ್ಲಿ ನೋಡೋಣ ಮುಂದೆ ಅದು ಸಾಧ್ಯವಾದರೆ ಖಂಡಿತ ಮಾಡ್ತೀನಿ ಹಾಗೇ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಇಿಂದ ನೆಕ್ಸ್ಟ್ ವ್ಲಾಗ್ ಬಾಯ್